ಮೊನ್ನೆ ತೀರ್ಥಹಳ್ಳಿನಲ್ಲಿ ಹಲವಾರು ಭಾಗದಲ್ಲಿ ಜನತೆಯ ಒಂದು ಬೆಂಬಲ ಏನು ಕಂಡಿದ್ದೇನೆ. ಇವತ್ತು ನಮ್ಮ ಸಂಘಟನೆ ಸ್ವಲ್ಪ ಚುರುಕುಗೊಂದು ಕೊಟ್ಟಿದ್ದೇವೆ. ನಮ್ಮ ಅಭ್ಯರ್ಥಿಗಳು ಒಳ್ಳೆಯ ಕೆಲಸ ಮಾಡ್ತಿದ್ದೇವೆ. ನಮಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ. ನಮಗೆ ಈಗಾಗಲೇ ಮೊದಲನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇನೆ. ಗೊಂದಲಗಳಿಲ್ಲದೆ ಅಭ್ಯರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆ ನಡೀತಾ ಇದೆ. ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಅವರಿನ್ನೂ ಪಟ್ಟಿ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ನಮ್ಮ ಸಂಘಟನೆಗೆ ಅನುಕೂಲ ಆಯಿತು. ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಸಂಘಟನೆ ಏನಿದೆ ಶೃಂಗೇರಿ ಅಂಥ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮ ಪಕ್ಷಕ್ಕೇನು ಹಿನ್ನಡೆ ಆಗಿತ್ತು. ಸುಧಾಕರ್ ಶೆಟ್ಟರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಎಲ್ಲ ಪಕ್ಷದ ನಿರಾಸಕ್ತ ನಮ್ಮ ಕಾರ್ಯಕರ್ತರುಗಳ ಮನೆಮನೆಗೆ ಹೋಗಿ ಎಲ್ಲರ ಒಂದು ವಿಶ್ವಾಸಗಳು ತಗೊಂಡು ಒಗ್ಗೂಡಿಸ್ಕೊಂಡು ಇವತ್ತೇನು ಅವರು ಕೆಲಸ ಪ್ರಾರಂಭ ಮಾಡೋದು ಯಶಸ್ವಿಯಾಗಿದ್ದಾರೆ. ನಿನ್ನೆಯ 9 ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಶೃಂಗೇರಿ ಅಂಥ ಭಾಗದಲ್ಲಿ ಸಾಯಂಕಾಲ 5-6 ಗಂಟೆ ಮೇಲೆ ಯಾರು ಯಾವುದೇ ರಾಜಕಾರಣ ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬರ್ತಾರೆ ಅಂದ್ರೆ ತಿರುಗಿ ನೋಡಲ್ಲ ಈ ಭಾಗದಲ್ಲಿ, ಅವರೆಲ್ಲ ಮನೆ ಸೇರ್ತಾರೆ. ಇವತ್ತು ಆ ರೀತಿಯ ಒಂದು ಸಂಸ್ಕೃತಿ ಇಲ್ಲಿರ್ತಕ್ಕಂಥದ್ದು. ಆದರೆ ನಿನ್ನೆ ದಿನ 12.5 ಗಂಟೆ ಆದರೂ ಇವತ್ತು ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಒಂಟಿ ಮನೆಗಳಲ್ಲೂ ಸಹ ಜನತೆ ಹೆಣ್ಣು ಮಕ್ಕಳಾದಿಯಾಗಿ ಹೊರಗೆ ಬಂದು ಆಶೀರ್ವಾದ ಮಾಡಿ ಈ ಬಾರಿ ನಿಮ್ಮ ಪಕ್ಷ ಬೆಂಬಲಿಸ್ತೀವಿ ಅಂತಕ್ಕಂಥ ಒಂದು ವಾತಾವರಣ ಏನು ಕಂಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರವೂ ಸಹ ಈ ಬಾರಿ ಜನತೆಗಳದ ಮಡಿಲಿಗೆ ಈ ಭಾಗದ ಜನತೆ ಕೊಡ್ತಕ್ಕಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದರಿಂದ ನಮ್ಮ ಪಕ್ಷದ ಬಗ್ಗೆ ಯಾರು ಎಷ್ಟೇ ಅವಹೇಳನ ಮಾಡಲಿ, ಜೆ ಡಿ ಎಸ್ ಲೆಕ್ಕಕ್ಕಿಲ್ಲ, ಅದು ಕಾಂಗ್ರೆಸ್ ಬಿ ಟೀಮು ಅಂತ ಅಮಿತ್ ಶಾ ಹೇಳೋದು, ಸಿದ್ದರಾಮಯ್ಯನವರು ಬಿ ಜೆ ಪಿಯ ಬಿ ಟೀಮ್ ಅಂತ ಇವರು ಹೇಳೋದು ಕಾಂಗ್ರೆಸ್ನವರು, ಇದೆಲ್ಲ ಈ ಬಾರಿ ನಡೆಯಲ್ಲ ಆಟ. ಈ ಬಾರಿ ಎರಡು ರಾಷ್ಟ್ರೀಯ ಪಕ್ಷಗಳ ಆಟ ನಡೆಯಲ್ಲ. ನಾನೀಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ನಮ್ಮ ಪಕ್ಷ ಈ ನಾಡಿನ ಜನತೆಯ ಬಿ ಟೀಮ್. ನಾವು ಜನತೆಯ ಸಂಕಷ್ಟಗಳಿಗೆ ಇವತ್ತು ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ನಾವು ಹೊರಟಿದ್ದೇವೆ. ಅದರಿಂದ ಈ ಬಾರಿ ಜನತಾದಳ 123 ಗುರಿ ಏನಿಟ್ಟಿದ್ದೇವೆ, ಆ ಗುರಿಯನ್ನು ಮುಟ್ಟುತ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ನಿಮ್ಮ ಎಲೆ ಚಿಕ್ಕ ರೋಗ ಇರಲಿ, ಇವತ್ತು ಹಳದಿ ರೋಗ ಇರಲಿ, ಹಲವಾರು ವರ್ಷಗಳಿಂದ ಈ ಸಮಸ್ಯೆಗೆ ಪರಿಹಾರ ದೊರಕಿಲ್ಲ. ಮುಂದಿನ 5 ವರ್ಷದ ಸರ್ಕಾರ ನಾನೇನು ಸ್ವತಂತ್ರವಾಗಿ ಕೇಳ್ತಾ ಇದ್ದೇನೆ, ಇದೆಲ್ಲದಕ್ಕೂ ಪರಿಹಾರ ಜನತಾದಳವೇ ಪರಿಹಾರ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲದಕ್ಕೂ ಶಾಶ್ವತವಾದ ಈ ರೋಗವನ್ನು ನಿಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ಸಂಶೋಧನೆಗಳು ಅವಶ್ಯಕತೆ ಏನಿದೆ ಅದನ್ನು ಟಾಪ್ ಪ್ರಿಯಾರಿಟಿನಲ್ಲಿ ಸೆಟ್ರೇಟ್ ಮಾಡ್ತಕ್ಕಂಥದ್ದು. ಬಗರುಕುಂಬನ ಜಮೀನುಗಳ ಬಗ್ಗೆ ಏನು ಸಮಸ್ಯೆಗಳಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. 5 ವರ್ಷದ ಸರ್ಕಾರ ನನ್ನ ಕೈಗೆ ಬಂದರೆ ಇದೆಲ್ಲ ಸರಿಪಡಿಸ್ತಕ್ಕಂಥ ತೀರ್ಮಾನ ಮಾಡಿದ್ದೆ. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.